ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹಳೆ ಸ್ಯಾರಿಯಿಂದ ಬೆಡ್ ಕವರ್ ಹೇಗೆ ಬಾಕ್ಸ್ ಟೈಪಲ್ಲಿ ಹೊಲಿಯುವುದು ಅಂತ ನೋಡುವ. ಈಗ ನಾನು ನನ್ನ ಬೆಡ್ಡದು ಉದ್ದ ನಾನು ತಗೊಳ್ತಿದ್ದೀನಿ. ಈಗ ನೆಟ್ಟಿಗೆ ಟೇಪು ಒಂದು ಸೈಡಿಂದ ಈ ಥರ ಉದ್ದ ಅಳತೆ ಮಾಡ್ಕೊಳ್ತಿದ್ದೀನಿ. ಒಂದು ಟೇಪು ಉದ್ದ ನಮ್ಮ 60 ಇಂಚು ಇಲ್ಲಿ ಸಿಕ್ಕಿದೆ. 60 ಇಂಚಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಬೆಡ್ಡದು ನೀವು ಅಳತೆ ಮಾಡ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 60 ಇಂಚಿಂದ ಈ ಕಡೆ ಕೆಳಗೆ 17 ಇಂಚು ಎಕ್ಸ್ಟ್ರಾ ಸಿಕ್ಕಿದೆ. ಆಗ 76 ಇಂಚು ಲೆಂತ್ ಸಿಕ್ತು. 76 ಪ್ಲಸ್ ಅದಕ್ಕೆ 3 ಇಂಚು ಆ್ಯಡ್ ಮಾಡ್ಕೋಬೇಕು. 3 ಇಂಚು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಂದ ನಾವು ಅಗಲ ತಗೊಳ್ಳುವ ಬೆಡ್ಡದು. ಈ ಕರೆಕ್ಟ್ ಈ ಸೈಡಿಂದ ಟೇಪಿಗೆ ಮಡಗಿ ಆ ಮೂಲೆ ಗಂಟೆ ಎಷ್ಟು ಇಂಚು ಬರುತ್ತೆ ಅಂತ ನೋಡುವ. 49 ಇಂಚು ಈ ಬೆಡ್ಡದು ನನಗೆ ಸಿಕ್ಕಿದೆ. ಅಗಲ ನೋಡಿ, ವಿಡ್ತ್ 49 ಇಂಚು ಸಿಕ್ಕಿದೆ. ಅದಕ್ಕೆ 2 ಇಂಚು ಸೀಮ್ ಅಲವೆನ್ಸ್ ಸೇರಿಸಿದ್ರೆ ಆಯಿತು. 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಡುವ. ಈಗ 76 + 3 = 79 ಇಂಚು ಬಟ್ಟೆಯಲ್ಲಿ ನಾವು ಅಳತೆ ಮಾಡ್ಕೋಬೇಕು. 51 ಇಂಚು ಅಗಲ ನಾವು ನೋಡ್ಕೋಬೇಕು. ಈಗ ನಾನು ಹಳೆ ಒಂದು ಕಾಟನ್ ಸ್ಯಾರಿ ತಗೊಂಡಿದ್ದೀನಿ. ನೀವು ಕಾಟನ್ ಸ್ಯಾರಿ ತೆಗಿಲಿಕ್ಕೆ ನೋಡಿ. ಕಾಟನ್ ಸ್ಯಾರಿ ಆದರೆ ನಮಗೆ ಅದ್ರ ಮೇಲೆ ಬೆಡ್ಶೀಟ್ ಎಲ್ಲ ಹಾಕಿದರೆ ತುಂಬ ಚೆಂದ ನಿಲ್ಲುತ್ತೆ. ಈ ಥರ ಉದ್ದಾಗಿ ನೋಡಿದ್ದೀನಿ. ಉದ್ದಾಗಿ ಹೀಗೆ ನಮಗೆ ಅಗಲ ಸಾಕಾಗಲ್ಲ. ಅದಕ್ಕೆ ನಾನು ಈಗ ಅಡ್ಡಾಗಿ ಸ್ಯಾರಿನ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ವಿಡ್ತಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಡಗಿ 51 ಇಂಚು ಮಾರ್ಕ್ ಮಾಡಿ ಎರಡಾಗಿ ಮಡಚ್ಕೊಳ್ಳಿ. 51 ಇಂಚು ಮಾರ್ಕ್ ಮಾಡಿ ಎರಡಾಗಿ ಮಡಚ್ಕೊಂಡು 51 ಇಂಚಲ್ಲಿ 2 ಪೀಸ್ ನಾನು ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. 51 ಇಂಚು 2 ಪೀಸ್ ಇದೆ ಇದರಲ್ಲಿ. ಅದು 51 ಇಂಚಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. 51 ಇಂಚದು 2 ಪೀಸ್ ಈ ಥರ ಬೇಕು ಮೇಲೆ ಭಾಗಕ್ಕೆ. ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಪಟ್ಟದಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಶೇರ್ ಮಾಡಿಕೊಡಿ ಬಟ್ಟೆ ಹೊಲಿಯೋರಿಗೆ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ತುಂಬ ಸ್ಟಿಚಿಂಗ್ ಎಲ್ಲ ಹಾಕ್ತೀನಿ. ಈಗ ನಾವು ಇದನ್ನು ಇದರ ಅಗಲ ಉದ್ದ ನೋಡ್ಕೊಳ್ವ. ಈಗ ಒಂದು ಪಿಸಿಗೆ ಮಡಗಿ ನಮಗೆ ಉದ್ದ 79 ಇಂಚು ಬರಬೇಕು. ಈಗ ಒಂದು ಪಿಸಿ ಈ ಥರ ಮಡಗಿದ್ದೀನಿ. 45 ಇಂಚು ಸ್ಯಾರಿದು ಒಂದು ಪೀಸಲ್ಲಿ ಉದ್ದ ಇದೆ. ಇನ್ನು ಬಾಕಿ ನಾವು ಈ ಒಂದು ಪೀಸಲ್ಲಿ ಕಟ್ ಮಾಡ್ಕೋಬೇಕು. 34 ಇಂಚು ಬಾಕಿ ನಾವು ಕಟ್ ಮಾಡ್ಕೋಬೇಕು. ಸ್ಯಾರಿನೇ ಈ ಥರ ಮಾಡ್ಕೊಳ್ವ. 34 ಇಂಚು ಇಲ್ಲಿ ಬರುತ್ತೆ ಅಂತೇಳಿ ಮಾರ್ಕ್ ಮಾಡ್ಕೊಳ್ವ. ಈ ಥರ 34 ಇಂಚಲ್ಲಿ ಈ ಥರ ಉದ್ದಾಗಿ ಮಾರ್ಕ್ ಮಾಡ್ಕೊಳ್ವ. ಅಲ್ಲಿಂದ ಅಲ್ಲಿ ಒಂದು ಕಟ್ಟಿಂಗ್ ಕೊಡುವ. ಈ ಥರ ನಾನು ಇದು ಮಲಯಾಳದಲ್ಲಿ ಹಾಕಿದ್ದೀನಿ. ಮಲಯಾಳ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಹಾಕ್ತಿದ್ದೀನಿ. ಈ ಥರ ನೋಡಿ, ಈ ಥರ ಮಧ್ಯದಲ್ಲಿ ಒಂದು ಸ್ಟಿಚ್ ಬರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಉದ್ದ ಅಲ್ವಾ ಬರೋದು. ಉದ್ದಾಗಿ ಸ್ಟಿಚ್ ಬಂದರೆ ನಮಗೆ ತುಂಬ ಹೊಲಿಲಿಕ್ಕಿರುತ್ತೆ. ಅದಕ್ಕೆ ಈ ಥರ ನಾನು ಮಧ್ಯದಲ್ಲಿ ಜಾಯಿಂಟ್ ಕೊಡ್ತಿದ್ದೀನಿ. ಈಗ 2 ಪೀಸ್ ಅದೇ ಥರ ಅದೇ ಅಳತೆಯಲ್ಲಿ ನಮಗೆ ಕೆಳಭಾಗಕ್ಕೆ ಬೇಕು. ಬೆಡ್ಡದ ಕೆಳಭಾಗಕ್ಕೆ ಅದೇ ಥರ ಒಂದು 51 ಇಂಚಲ್ಲಿ ಈ ಥರ ಒಂದು ಪೀಸ್ ಕಟ್ ಮಾಡ್ಕೊಳ್ತಿದ್ದೀನಿ. ಅದೇ ಥರ ಇನ್ನೊಂದು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಲ್ವ ಎರಡನೇ ಸಲ, ಅದೇ ಥರ ಒಂದು ಪೀಸು ಕೂಡಿ ನಮಗೆ ಬೇಕು. ಈ ಸ್ಯಾರಿಲಿ ನಾನು ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ. ಅದಕ್ಕೆ ನನಗೆ ಸ್ಯಾರಿ ಲೆಂತ್ ಸಿಗುತ್ತೆ. ನಿಮಗೆ ನಿಮ್ಮ ಬೆಡ್ಗೆ ಲೆಂತ್ ಸಿಗಲ್ಲ ಅಂದರೆ ನೀವು ಬೇರೆ ಒಂದು ಪೀಸ್ ಕೂಡಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ಇದರಲ್ಲಿ ಬ್ಲೌಸ್ ಪೀಸ್ ಏನು ಕಟ್ ಮಾಡಿಲ್ಲ. ಸ್ವಲ್ಪ ದೊಡ್ಡ ಸ್ಯಾರಿ, ಅದಕ್ಕೆ ನನಗೆ ಇದಕ್ಕೆ ಸಾಕಾಗುತ್ತೆ. ಈಗ ಚಿಕ್ಕ ಒಂದು ಪೀಸು ನಾವು 34 ಇಂಚ್ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಅದೇ ಥರ ಒಂದು ಪೀಸು ಬೇಕು ಕೆಳಭಾಗಕ್ಕೆ ಬೇಕು. ನೋಡಿ, ಈ ಥರ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಆಗ ಕೆಳಭಾಗಕ್ಕೆ ಮೇಲ್ಭಾಗಕ್ಕೆ 4 ಪೀಸ್ ಸಿಕ್ತು. ಈಗ ಸೈಡ್ ನಾವು ಎಷ್ಟಿದೆ ಅಂತ ನೋಡ್ಕೊಳ್ವ. ಸೈಡಿಗೆ 3.5 ಇಂಚು ನನ್ನ ಬೆಡ್ಡಲ್ಲಿ ಸಿಕ್ಕಿದೆ. ಸ್ವಲ್ಪ ಹಳೆ ಬೆಡ್ಡು, ಅದಕ್ಕೆ ನೀವು ನಿಮ್ಮ ಬೆಡ್ಡಲ್ಲಿ ಎಷ್ಟು ಸಿಗುತ್ತೆ ಅಂತ ಅಳತೆ ಮಾಡ್ಕೊಳ್ಳಿ. ಆ 3.5 ಇಂಚಿಗೆ ನಮ್ಮ ಬೆಡ್ಡಿಂದ 3.5 ಇಂಚು ಸಿಕ್ತಲ್ವಾ, ಅದಕ್ಕೆ 3 ಇಂಚು ಆ್ಯಡ್ ಮಾಡ್ಕೋಬೇಕು. ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. 6.5 ಇಂಚಲ್ಲಿ ಈ ಥರ ಬಟ್ಟೆ ಕಟ್ ಮಾಡ್ಕೊಳ್ವ. ಬಟ್ಟೆಯಲ್ಲಿ ನಾವು 6.5 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಿಮ್ಮ ಬೆಡ್ಡೆ ಎಷ್ಟು ಅಗಲ ಇದೆಯೋ ಅದಕ್ಕೆ 3 ಇಂಚು ಆ್ಯಡ್ ಮಾಡ್ಕೊಳ್ಳಿ. 3 ಇಂಚು ಎಕ್ಸ್ಟ್ರಾ ಸೇರಿಸಿ ಈ ಥರ ಕಟ್ ಮಾಡ್ಕೊಳ್ಳಿ. ನಾನು 6.5 ಇಂಚಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ.
ನೋಡಿ ಈ ಥರ ತುಂಬ ತುಂಬ ಬಟ್ಟೆ ಬೇಕು ನಮಗೆ, ಸ್ವಲ್ಪ ಉದ್ದ ಬೇಕು. ಮೂರು ಸೈಡ್ಗೆ ನಾವು ಈ ಥರ ಬಾಕ್ಸ್ ಥರ ಮಡಗ್ತೀವಿ, ಮೇಲೆ ನಾವು ಗಂಟು ಹಗ್ಗ ಮಡ್ಗಕ್ಕೆ ಈ ಥರ ಒಂದು ಬಟ್ಟೆ 1 ಇಂಚ್ ಅಗಲದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಆ ಥರ ತುಂಬ ಬಟ್ಟೆ, ಇದು ಎಕ್ಸ್ಟ್ರಾ ಬಟ್ಟೆ, ಎಕ್ಸ್ಟ್ರಾ ನನಗೆ ಇಷ್ಟು ಬಟ್ಟೆ ಸಿಕ್ತು, ಒಂದೊಂದು ಸ್ಯಾರಿಯಲ್ಲಿ ಸಿಕ್ಕಲ್ಲ. ಈಗ ನಾನು ಹೇಗೆ ಜಾಯಿಂಟ್ ಮಾಡೋದು, ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ. ಈ ಬಟ್ಟೆನೇ ಹೀಗೆ ಮಡಗಿದ್ದೀನಲ್ವ ಈ ಸ್ಯಾರಿನ, ಇನ್ನೊಂದು ಚಿಕ್ಕ ಪೀಸ್ ಇದೆ ಅಲ್ವಾ, 3/4 ಇಂಚಲ್ಲಿ ಕಟ್ ಮಾಡ್ಕೊಂಡು ಚಿಕ್ಕ ಪೀಸು ಈ ಥರ ಮಾಡಿಕೊಂಡು ಇದು ಸೆಂಟ್ರಲ್ಲಿ ಒಂದು 1/4 ಇಂಚಲ್ಲಿ ಒಂದು ಸ್ಟಿಚ್ ಕೊಡುವ. ನೋಡಿ ಈ ಥರ ಮಧ್ಯದಲ್ಲಿ ಒಂದು ಸ್ಟಿಚ್ ಕೊಡುವ ಈ ಥರ. ಆದಿ ಫಸ್ಟ್ ನಾವು ಸ್ಟಾರ್ಟ್ ಮಾಡುವಾಗ ಗಂಟು ಹಾಕೋಬೇಕು, ಗಂಟು ಹಾಕ್ಕೊಂಡು ಒಳ್ಳೆ ಸೈಡು ಒಳ್ಳೆ ಸೈಡು ಒಳಗೆ ಇರಬೇಕು ಬಟ್ಟೆ, ಒಳ್ಳೆ ಸೈಡು ಒಳಗೆ ಇರಬೇಕು ಎರಡು ಸೈಡು. ಅಲ್ಲಿಂದ ಈ ಥರ ನಾವು ಮಧ್ಯದಲ್ಲಿ ಜಾಯಿಂಟ್ ಕೊಡುವ. ನಾನು ಇನ್ನೂ ಸ್ಟಿಚಿಂಗ್ ವೀಡಿಯೋಲ್ಲಿ ಹಾಕ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋ ನಿಮಗೆ ಸಿಗುತ್ತೆ. ಈ ಲಾಸ್ಟಿಗೆ ಬಂದು ನಿಲ್ಲಿಸುವಾಗ ಒಂದು ಗಂಟು ಹಾಕೋಬೇಕು. ನೋಡಿ ಮಧ್ಯದಲ್ಲಿ ಜಾಯಿಂಟ್ ಕೊಟ್ಟಿದ್ದೀನಿ, ಈಗ ಇದಕ್ಕೆ ಒಂದು ಅದರ ಮೇಲೆ ಒಂದು ಗಂಟು ಹಾಕಬೇಕು. ನಾವು ಹೊಲ್ದ ಇದುಂಟಲ್ವಾ ಹೊಲಿಗೆ, ಅದು ಒಂದು ಸೈಡಿಗೆ ಹಾಕಿ ಅದರ ಮೇಲೆ ಒಂದು ಸ್ಟಿಚ್ಚು ಕೊಡಬೇಕು. ಈ ಸೈಡಿಗೆ ಈ ಥರ ಮಡಗಿ ಅದರ ಮೇಲೆಯಿಂದ ಒಂದು ನಾವು ಹೊಲ್ದಿದ ಸೈಡಿಗೆ ಈ ಥರ ಮಡಗಿ ಒಂದು ಸ್ಟಿಚ್ ಹಾಕೋಬೇಕು. ಆಗ ನಮ್ಮ ಬಟ್ಟೆ ಆ ಕಡೆ ಈ ಕಡೆಲ್ಲ ಆಗಲ್ಲ, ಸ್ಟಿಫ್ ಆಗಿರುತ್ತೆ. ಈ ಥರ ಒಂದು ಸ್ಟಿಚ್ ಈ ಥರ ಲಾಸ್ಟ್ವರೆಗೂ ಸ್ಟಿಚ್ ಹಾಕೊಳ್ಳಿ. ನೋಡಿ ಮಧ್ಯದಲ್ಲಿ ಈ ಥರ ಜಾಯಿಂಟ್ ಬಂದರೆ ತೊಂದರೆ ಏನಿಲ್ಲ, ತುಂಬ ಚೆಂದ ಇರುತ್ತೆ. ಉದ್ದಾಗಿ ಜಾಯಿಂಟ್ ಬಂದರೆ ನಮಗೆ ತುಂಬ ಹೊಲಿಲಿಕ್ಕೆ ತುಂಬ ಇರುತ್ತೆ, ಅದಕ್ಕೆ ಈ ಥರ ಜಾಯಿಂಟ್ ಕೊಟ್ಟರೆ ಸುಲಭನೂ ಇರುತ್ತೆ, ಹೊಲಿಲಿಕ್ಕೆ ಬೇಗ ತೀರುತ್ತೆ, ಸುಲಭ ಒಳ್ಳೆ ಚಂದನೂ ಇರುತ್ತೆ. ಅದಕ್ಕೆ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಹೊಲಿದು ಮುಟ್ಟಿಸ್ಕೊಳ್ಳಿ. ಅಲ್ಲಿಂದ ಅದರ ಇನ್ನೊಂದು ನಾವು 6.5 ಇಂಚಲ್ಲಿ ತುಂಬ ಪೀಸು ಕಟ್ ಮಾಡ್ಕೊಂಡಿದ್ದೀವಲ್ವ, ಸ್ವಲ್ಪ ತುಂಬ ಪೀಸು ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಜಾಯಿಂಟ್ ಮಾಡ್ಕೊಳ್ವ. 6.5 ಪೀಸು ಚಿಕ್ಕ ಚಿಕ್ಕ ಪೀಸ್ಗಳಲ್ವ, ಅದಕ್ಕೆ ಅದನ್ನೆಲ್ಲ ಹೀಗೆ ಜಾಯಿಂಟ್ ಮಾಡ್ಕೊಳ್ಳುವ. ಒಂದು ಉದ್ದ ಪೀಸು ಮಾಡ್ಕೋಬೇಕು ನಮಗೆ, 3 ಇಂಚು ಬೆಡ್, 3 ಸೈಡ್ಗೇನು ಈ ಥರ ಬಾಕ್ಸ್ ಥರ ಮಡಗಬೇಕು. ಮೇಲೆ ಸೈಡ್ ಗಂಟು ಹಾಕ್ಕೊಂಡ್ರೆ ಆಯಿತು. ಈಗ ಅದಕ್ಕೂ ಅದರ ಸ್ಟಿಚ್ ಹಾಕಿ ಅದರ ಮೇಲೂ ಒಂದು ಸ್ಟಿಚ್ ಹೀಗೆ ಕೊಡಬೇಕು, ಆಗ ಒಳ್ಳೆ ಚೆಂದ ಇರುತ್ತೆ ನಮ್ಮ ಸ್ಟಿಚ್ಚು. ಅಲ್ಲಿಂದ ಈ ಸೈಡಿಗೆ ಹೀಗೆ ತಗೊಬಂದು ಒಳ್ಳೆ ಸೈಡು ಒಳ್ಳೆ ಸೈಡು ಈಗ ಮುಖ ಮುಖ ಆಗಿ ಇಡಬೇಕು. ನೋಡಿ ಒಳ್ಳೆ ಸೈಡು ಒಳ್ಳೆ ಸೈಡಿಗೆ ಮುಖ ಮುಖ ಆಗಿಟ್ಟು ಈ ಥರ ಅದರ ಸೈಡಿಂದ 1/4 ಇಂಚಲ್ಲಿ ಒಂದೊಂದು ಸ್ಟಿಚ್ ಹೀಗೆ ಜಾಯಿಂಟ್ ಮಾಡ್ಕೊಳ್ಳುವ. ಎಲ್ಲ ಪೀಸನ್ನು ಈ ಥರ 6.5 ಇಂಚು ಎಲ್ಲ ಪೀಸನ್ನ ಈ ಥರ ಕಟ್ ಜಾಯಿಂಟ್ ಮಾಡ್ಕೊಳ್ಳುವ. ನೀವು ಯಾವ ಸೈಡು ಹೊಲಿಗೆ ಇದು ಇಟ್ಟು ಬಿಟ್ಟಿದ್ದೀರೋ ಅದೇ ಸೈಡಲ್ಲಿ ಈ ಥರ ಹೊಲಿಬೇಕು. ನೋಡಿ ಈ ಥರ ತುಂಬ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಉದ್ದಾಗಿ. ಒಂದು 6.5 ಇಂಚಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದು ಒಂದು ಪೀಸ್ ಒಂದು ಮೂಲೆ ತಗೊಳ್ಳಿ. ಅಲ್ಲಿಂದ ಉದ್ದ ನಮ್ಮ ಬೆಡ್ ಪೀಸ್ ಇದೆ ಅಲ್ವಾ, ಅದರ ಉದ್ದ ಆಗಿ ಈ ಥರ ಮಡಗಿ ಹೊಲಿಬೇಕು. ನೋಡಿ ಇದು ಉದ್ದಾಗಿ ಇಟ್ಕೊಂಡಿದ್ದೀನಿ ನಾನು, ಅದರ ಸೈಡು ಈ ಥರ ಹೊಲಿಬೇಕು. 6.5 ಪೀಸು ಒಂದು ಪೀಸ್ ಒಂದು ಮೂಲೆ ತಗೊಂಡು ಈ ಥರ ಒಳ್ಳೆ ಪೀಸು ಒಳ್ಳೆ ಪೀಸು ನಮಗೆ ಒಳಗೆ ಮುಖಮುಖ ಮಾಡಿ ಇಡಬೇಕು. ನೋಡಿ ಈ ಥರ ಮಡಗಿ 1/4 ಇಂಚಲ್ಲಿ ಲಾಸ್ಟ್ವರೆಗೆ ಒಂದು ಸ್ಟಿಚ್ ಕೊಡುವ. ಕೆಳಗೆ ಇರೋದು ದೊಡ್ಡ ಪೀಸು, ನಮ್ಮ ಬೆಡ್ ಮೇಲೆ ಬರೋ ಪೀಸು ಇದು, ಸೈಡಲ್ಲಿ ಬರೋ ಬಾಕ್ಸ್ ಆಗಿ ಬರೋ ಪೀಸ್ ಇದು, ಇದನ್ನು ಅಟ್ಯಾಚ್ ಮಾಡ್ಕೊಳ್ವ ಈ ಥರ. ಉದ್ದಾಗಿ ಹೊಲಿತಿದ್ದೀನಿ ನಾನು. ನೋಡಿ ಫಸ್ಟ್ ಜಾಯಿಂಟ್ ಮಾಡ್ಕೊಂಡಿದ್ದ ಆ ಮಧ್ಯದಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದ ಪೀಸ್ ಕೆಳಗೆ ಬಂದಿದೆ ಈ ಥರ. ಸೈಡಿಂದ 1/4 ಇಂಚಲ್ಲಿ ಹೊಲಿಬೇಕು. ತುಂಬ ಈಸಿ ಇದೆ, ಫಸ್ಟಾಗಿ ನೋಡೋರಿಗೆ ಸ್ವಲ್ಪ ಕಷ್ಟ ಅಂತ ಆಗುತ್ತೆ. ನೀವು ಇದೇ ವೀಡಿಯೋ ನೋಡಿಕೊಂಡು ಹೊಲಿದ್ರೆ, ಒಂದ್ಸಲ ಹೊಲಿದ್ರೆ ನಮಗೆ ಎಲ್ಲ ಬೆಡ್ಡಿಗೂ, ಮತ್ತೆ ವೀಡಿಯೋ ನೋಡಬೇಕಾಗಿ ಏನಿಲ್ಲ, ಎಲ್ಲ ಬೆಡ್ಡಿಗೂ ಈ ಥರ ಹೊಲಿಬಹುದು. ತುಂಬ ಸುಲಭ ಇದೆ, ಎಲ್ಲರೂ ಟ್ರೈ ಮಾಡಿ ನೋಡಿ.
ನಾನು ಸ್ಟಿಚಿಂಗ್ ವಿಡಿಯೋ ಎಲ್ಲ ಇದೆಲ್ಲ ಮಲಯಾಳದಲ್ಲಿ ಹಾಕಿದ್ದೀನಿ. ಮಲಯಾಳ ಗೊತ್ತಿಲ್ಲದವರು ಇರ್ತಾರಲ್ವಾ, ಅವರಿಗೆ ಆಗಿ ನಾನು ಕನ್ನಡದಲ್ಲಿ ಹಾಕ್ತಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಎಲ್ಲರಿಗೂ ಉಪಕಾರ ಆಗುತ್ತೆ ಅಲ್ವಾ, ಅದಕ್ಕೆ ಕನ್ನಡದಲ್ಲೂ ಹಾಕ್ತಾ ಇದ್ದೀನಿ. ಇದನ್ನು ಲಾಸ್ಟ್ವರೆಗೂ ಹೀಗೆ ತಂದು ನಿಲ್ಲಿಸ್ಬೇಕು. ಅಲ್ಲಿ ಲಾಸ್ಟಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನಾವು ಈ 6.5 ಪೀಸ್ ಎಲ್ಲಿ ಬರುತ್ತೆ ಅಲ್ಲಿ ಕಟ್ ಮಾಡ್ಕೊಳ್ವ. ಈ ಥರ ನೋಡಿ, ಈ ಥರ ನೆಟ್ಟಿಗೆ ಮಾಡಿಕೊಂಡು 6.5 ಪೀಸ್ ಈ ಥರ ಕರೆಕ್ಟಾಗಿ ಎಲ್ಲಿ ಗಂಟ ಬರುತ್ತೆ ಉದ್ದ ಅಲ್ಲಿ ನಾವು ಕಟ್ ಮಾಡ್ಕೊಳ್ವ. ಅಲ್ಲಿಂದ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಒಂದು ಸೈಡ್ಗೆ ನಾವು ಹೊಲಿಗೆ ಹೀಗೆ ಅದನ್ನು ಒಂದು ಸೈಡ್ಗೆ ತಿರ್ಸ್ಕೊಂಡು ಅದೇ ಅದರಲ್ಲೇ ಹೀಗೆ ಮೇಲೆ ಒಂದು ಒಳ್ಳೆ ಸೈಡಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ, ನಾನು ಹಾಕ್ಕೊಳ್ತಿದ್ದೇನಲ್ವಾ, ಅದೇ ಥರ ಹಾಕ್ಕೊಳ್ಳಿ. ಎರಡು ಸ್ಟಿಚ್ಚು ಒಳಗೆ ಕೊಟ್ಟರು ತೊಂದರೆ ಇಲ್ಲ, ಈ ಥರ ಕೊಟ್ಟರೆ ನಮಗೆ ಒಳ್ಳೆ ಚೆನ್ನಾಗಿ ನಾವು ಐರನ್ ಮಾಡಿದ ಥರ ನಿಲ್ಲುತ್ತೆ, ಒಳ್ಳೆ ಚೆಂದ ಇರುತ್ತೆ. ಈಗ ದೊಡ್ಡ ಒಂದು ಪೀಸ್ ಉಂಟಲ್ವಾ ಕೆಳಗೆ ಭಾಗಕ್ಕೆ, ಅದನ್ನು ಜಾಯಿಂಟ್ ಮಾಡ್ಕೊಳ್ವ. ಕೆಳಗೆ ಭಾಗದ್ದು ನಾವು ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ವ ಎರಡು ಪೀಸು, ಅದೇ ಥರ ಇದನ್ನು 6.5 ಇಂಚ್ ಅದಕ್ಕೆ ಅದರ ಒಂದು ಸೈಡಿಗೆ ಈ ಥರ ದೊಡ್ಡ ಪೀಸು ಈ ಥರ ಮಡಗಿ ಹೊಲಿಬೇಕು. ನೋಡಿ, ಅದರ ಮಧ್ಯದಲ್ಲಿ ಬರೋ ಆ ಇದು ಇಲ್ಲಿ ಬಂದಿದೆ ಡಿಸೈನ್, ನಾವು ಮಧ್ಯದಲ್ಲಿ ಸ್ಟಿಚ್ ಹಾಕಿದ್ದೀವಲ್ವಾ ಅದರದ್ದು ಇಲ್ಲಿ ಬಂದಿದೆ. ಈಗ ಈ ಥರ ಬಂದಿದೆ, ಮಧ್ಯದಲ್ಲಿ ಬಾಕ್ಸ್ ಟೈಪದು ಬಟ್ಟೆ ಬಂದಿದೆ. ನೋಡಿ, ಈ ಥರ ಆ ಕಡೆ ಈ ಕಡೆ ದೊಡ್ಡ ಪೀಸ್ ಇರಬೇಕು, ಮಧ್ಯದಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ಈ ಥರ ನೋಡಿ. ಆಗ ಸೈಡ್ ಪೀಸ್ ಇದು, ಮಧ್ಯದಲ್ಲಿ ಬರೋದು ಸೈಡ್ ಪೀಸ್ ಬರುತ್ತೆ ಬಾಕ್ಸ್ ಟೈಪಲ್ಲಿ, ಅದ್ರ ಮೇಲೆ ಒಂದು ಸ್ಟಿಚ್ ಈಗ ಹಾಕ್ಕೊಳ್ವ. ನಾವು ಇಲ್ಲಿವರೆಗೂ ಹೊಲ್ದಿದ್ದೀವೋ ಅಲ್ಲಿವರೆಗೂ ಹಾಕೋಬೇಕು. ನೋಡಿ, ಇಲ್ಲಿ ತಂದು ನಿಲ್ಲಿಸಿದ್ದೀನಿ. ಈಗ ಈ ಸೈಡಿಗೆ ಅದರ ಇನ್ನೊಂದು ಸೈಡಿಗೆ ನಾವು ಈ ಥರ 6.5 ಪೀಸ್ ಒಂದು ಜಾಯಿಂಟ್ ಮಾಡ್ಕೋಬೇಕು, ಉದ್ದಾಗಿ ಎಲ್ಲ ಉದ್ದಾಗಿ ಹೀಗೆ ಹೊಲ್ಕೋಬೇಕು. ನೋಡಿ, ಈ ಥರ ಹೊಲ್ದಿದ್ದೀನಿ, ಈಗ ಫುಲ್ ಹೊಲ್ದಿದ್ದೀನಿ. ಫಸ್ಟ್ ಹೊಲ್ದು ತೋರಿಸಿದ್ರಿಂದ ನಾನು ಈಗ ತೋರಿಸಿಲ್ಲ, ಈ ಥರ ಹೊಲ್ದಿದ್ದೀನಿ. ಈಗ ಇದರ ಮೂಲೆ ಇಲ್ಲಿ ಒಂದು ಪೀಸ್ ಬಂದಿದೆ. ಈಗ ಇದರ ಈ ಸೈಡ್ ಉಂಟಲ್ವಾ, ಇದು ಜಾಯಿಂಟ್ ಮಾಡ್ಕೋಬೇಕು, ರೌಂಡಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಆ ಮೂಲೆನ ಇನ್ನು ಲಾಸ್ಟ್ ಮೂಲೆನ ಈ ಮೂಲೆಗೆ ತಂದು ಈ ಥರ ಹೊಲ್ಕೋಬೇಕು. ಈಗ ಒಂದು ಬಾಕ್ಸ್ ಟೈಪಲ್ಲಿ ಬಂದಿದೆ, ರೌಂಡಾಗಿ ಬಂದಿದೆ. ಈಗ ಇದನ್ನು ಲಾಸ್ಟಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೇಕು. ಇದು ದೊಡ್ಡ ಪೀಸ್ ಈ ಥರ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಎಲ್ಲ ಆ ಪೀಸ್ ದೊಡ್ಡ ಪೀಸ್ ಈ 6.5 ಈಗ ಉಳಿದಿದ್ದೀವಲ್ವ ಆ ಚಿಕ್ಕ ಪೀಸಿಗೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಸೇರಿಸಿ. ಈಗ ಎಲ್ಲ ಹೊಲ್ದಿದ್ದೀನಿ, ಎಲ್ಲ ಹೊಲ್ದಿದ್ದೀನಿ. ಈಗ ಒಂದು ಬಾಕ್ಸ್ ಟೈಪ್ ಆಗಿದೆ ನಮ್ಮದು, ರೌಂಡಾಗಿ ಹೊಲ್ದಿದ್ದೀನಿ. ಈಗ ಈ 6.5 ಇಂಚು ಈ ಚಿಕ್ಕ ಪೀಸ್ ಉಂಟಲ್ವಾ ಅದ್ರ ಮೇಲೆ ಅದ್ರ ಬಾಕಿ ಉಂಟಲ್ವಾ 6.5 ಬಾಕಿ ಪೀಸ್ ಇದಿಲ್ವಾ, ಅದನ್ನ ಹೀಗೆ ಮಡಗಬೇಕು, ಉದ್ದಾಗಿ ಹೀಗೆ ಮಡಗಬೇಕು. 1/2 ಇಂಚು ಈ ಸೈಡ್ ಬಿಡಬೇಕು, 1/2 ಇಂಚು ಆ ಸೈಡು ಬಿಡಬೇಕು. ನೋಡು ನೋಡಿ, ಈ ಥರ 1/2 ಇಂಚು 1/2 ಇಂಚು ಬಿಡಬೇಕು. ಈ ಸೈಡ್ 1/2 ಇಂಚು ಬಿಟ್ಟಿದ್ದೀನಿ. ಈಗ 1/2 ಇಂಚು ಬಿಟ್ಟು ನಾವು ಈ ಥರ ಹೊಲಿಬೇಕು. ನೀವು ವಿಡಿಯೋ ನೋಡಿಕೊಂಡು ಹೊಲಿರಿ, 1/2 ಇಂಚು ಬಿಟ್ಟು ಹೊಲಿಬೇಕು ನೀವು. ನಾನು 1/2 ಇಂಚು ಬಿಟ್ಟಿದ್ದೀನಿ ಅಲ್ಲಿ. ಈ ಥರ ಹಿಡ್ಕೊಂಡು ಫಸ್ಟು ಹೊಲ್ಕೊಳ್ಳಿ, ಅದರ ಮೇಲೆ ಈ ಥರ ಇಲ್ಲಿ ಲಾಸ್ಟಲ್ಲಿ ಒಂದು 1/2 ಇಂಚು ಬಿಟ್ಟು ನಿಲ್ಲಿಸ್ಬೇಕು. ಒಂದು ಗಂಟೆ ಹಾಕ್ಕೊಳ್ಳಿ, ಅಲ್ಲಿಂದ ಈ ಥರ ತೆಗೀರಿ. 1/2 ಇಂಚು ಬಿಟ್ಟಿದ್ದೀನಿ ನೋಡಿ, 1/2 ಇಂಚು ಬಿಟ್ಟಿದ್ದೀನಿ. ಫಸ್ಟು ಹೊಲ್ದ ಪೀಸಲ್ಲಿ 1/2 ಇಂಚು ಹೋಗಿದೆ, ಅದಕ್ಕೆ ಇದರಲ್ಲಿ 1/2 ಇಂಚು ಬಾಕಿ ಆಗಿದೆ. ಈಗ ಈ 1/2 ಇಂಚನ್ನ ಈ ಅಗಲದಲ್ಲಿ ಈ ಥರ ಹೊಲ್ಕೋಬೇಕು. ಕೆಳಗೆ ಭಾಗ ಈ ಥರ ಹೊಲ್ಕೋಬೇಕು. ಈ ಥರ ಇಟ್ಕೊಂಡು ಒಂದು ಗಂಟೆ ಹಾಕ್ಕೊಳ್ಳಿ ಅಲ್ಲಿ. ನೋಡಿ, ನಾನು ಹೊಲಿತೀನಲ್ವಾ, ಒಳ್ಳೆ ಪೀಸು ಯಾವಾಗಲೂ ಈಗ ಮುಖ ಮಾಡಿಡಬೇಕು. ಆದರೆ ಮಾತ್ರ ನಮಗೆ ಹೊಲ್ದಾದ್ಮೇಲೆ ಒಳ್ಳೆ ಸೈಡ್ ಡಿಸೈನ್ ನಮಗೆ ಮೇಲೆ ಬರುತ್ತೆ. ಈ ಥರ ಅದು ಉದ್ದಾಗಿ ಹೀಗೆ ಅಗಲಾಗಿ ಕೆಳಭಾಗದಲ್ಲಿ ಈ ಥರ ಹೊಲ್ಕೊಳ್ಳಿ. ಉದ್ದಾಗಿ ಎಲ್ಲ ಜಾಯಿಂಟ್ ಆಯಿತು, ರೌಂಡಾಗಿ ಜಾಯಿಂಟ್ ಮಾಡಿದ್ದೀವಿ. ಈಗ ಇಲ್ಲಿ ನಾವು ಆ ಜಾಯಿಂಟ್ ಬರುತ್ತೆ ಅಲ್ವಾ, ಆ ಜಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ನಿಲ್ಲಿಸ್ಬೇಕು.
ನೋಡಿ ಈ ಥರ ಉಳಿದಿದ್ದೀನಿ, ಜಾಯಿಂಟ್ ಬರಲ್ಲಿ ನಿಲ್ಲಿಸ್ಬೇಕು. ನನಗೆ ತುಂಬ ಬಟ್ಟೆ ಎಕ್ಸ್ಟ್ರಾ ಏನು ಬಂದಿಲ್ಲ ನೋಡಿ, ಇಷ್ಟೇ ಬಟ್ಟೆ, ಕರೆಕ್ಟ್ ಬಟ್ಟೆ ಸಿಕ್ಕಿದೆ ನನಗೆ. ಈಗ ಈ ಸೈಡ್ ಈ ಥರ ಬಂದಿದೆ, ಈಗ ಅದರ ಕೆಳಗೆ ಭಾಗ ಇನ್ನೊಂದು ಸೈಡ್ ಇದೆ, ಓಪನ್ ಆಗಿದೆ, ಅದನ್ನು ಕೂಡಿ ನಾವು ಈ ಥರ ಹೋಲ್ಕೋಬೇಕು. ನೋಡಿ ಇದು ಅರ್ಧ ಇಂಚು ಬಿಟ್ಟಿದ್ದೇವಲ್ವ ಈ ಸೈಡಲ್ಲೂ, ಅದು ಈ ಥರ ಜಾಯಿಂಟ್ ಮಾಡ್ಕೋಬೇಕು ಕೆಳಭಾಗ. ಈ ಥರ ಇಟ್ಕೊಳ್ಳಿ, ಅದನ್ನು ಅರ್ಧ ಇಂಚು, ಈ ಥರ ಅರ್ಧ ಇಂಚಲ್ಲಿ ಹೊಲಿಬೇಕು. ಈ ಥರ ಮಡ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಅರ್ಧ ಇಂಚು ಹೀಗೆ ಮಡಗಿ ಈ ಥರ ಅದರ ಅದನ್ನು ಜಾಯಿಂಟ್ ಮಾಡ್ಕೊಳ್ಳುವ. ಆಗ ನಮಗೆ ಓಪನ್ ಮೇಲೆ ಭಾಗ ಮಾತ್ರ ಇರುತ್ತೆ, ಕೆಳಭಾಗದಲ್ಲಿ ಬಾಕ್ಸ್ ಟೈಪಲ್ಲಿ ಬರುತ್ತೆ ಈ ಥರ ಹೊಲಿದ್ರೆ. ನೋಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಅರ್ಥ ಆಗದಿದ್ದರೆ ಹೇಳಿ, ನಾನು ಬೇರೆ ಇನ್ನೊಂದು ವೀಡಿಯೋ ಹಾಕ್ತೀನಿ. ನಿಮ್ಮ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಇದು ಈ ಮೂಲೆಗೆ ತಂದು ನಿಲ್ಲಿಸ್ಬೇಕು, ಎಲ್ಲ ಲೆವೆಲಾಗಿ ಇಟ್ಕೋಬೇಕು. ಅಲ್ಲಿಂದ ಅರ್ಧ ಇಂಚಲ್ಲಿ ಹೀಗೆ ಹೊಲಿಬೇಕು. ಅರ್ಧ ಇಂಚು ಯಾವಾಗಲೂ ನಮಗೆ ಹೊಲಿವಾಗ ಇರಬೇಕು, ಇಲ್ಲಾಂದರೆ ಅರಿಯೋ ಬಟ್ಟೆ ಏನಾದರೂ ಆದರೆ, ನೂಲು ಎದ್ದಳು ಬಟ್ಟೆ ಎಲ್ಲ ಆದರೆ ಬೇಗ ಬಿಟ್ಟೋಗುತ್ತೆ. ಅದಕ್ಕೆ ಅರ್ಧ ಇಂಚು ನಾವು ಅರ್ಧ ಇಂಚಲ್ಲಿ ಹೊಲಿಬೇಕು ಈ ಥರ. ಈಗ ಆ ಜಾಯಿಂಟ್ ಬರೋಲ್ಲಿ ನಿಲ್ಲಿಸ್ಬೇಕು, ಅಲ್ಲಿ ಜಾಯಿಂಟ್ ಬರ್ತಾ ಇದೆ, ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನೋಡಿ ಜಾಯಿಂಟ್ ಬರೋಲ್ಲಿ ಈ ಥರ ನಿಲ್ಲಿಸ್ತಾ ಇದ್ದೀನಿ. ನನಗೆ ಜಾಸ್ತಿ ಬಟ್ಟೆ ಎಕ್ಸ್ಟ್ರಾ ಬಂದಿಲ್ಲ, ನಿಮ್ಗೆ ಆದರೆ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ, ಅದನ್ನು ಇಲ್ಲಿ ಕಟ್ ಮಾಡ್ಕೋಬೇಕು ಈ ಮೂಲೆಯಲ್ಲಿ. ನೋಡಿ ಇಷ್ಟೇ ನನಗೆ ಜಾಸ್ತಿ ಬಂದಿರೋದು ಬಟ್ಟೆ, ಕರೆಕ್ಟಾಗಿದೆ. ನಾನು ಅಳತೆನು ಮಾಡಿ ಅಲ್ಲ ನಾನು ಅದನ್ನ ಕಟ್ ಮಾಡಿ ಹೊಲಿದಿರೋದು, ಆದರೂ ನನಗೆ ಕರೆಕ್ಟಾಗಿ ಬಂದಿದೆ. ಅದನ್ನು ಎಕ್ಸ್ಟ್ರಾ ಬಟ್ಟೆನ ಈ ಥರ ಕಟ್ ಮಾಡ್ಕೊಳ್ಳಿ, ಕಟ್ ಮಾಡಿಕೊಂಡು ಅದನ್ನ ಜಾಯಿಂಟ್ ಮಾಡ್ಕೊಳ್ವ. ಈಗ ಕಟ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಅದನ್ನು ಈ ಥರ ಸೇರಿಸಿ ಜಾಯಿಂಟ್ ಮಾಡ್ಕೊಳ್ವ. ನಾವು ಯಾವಾಗಲೂ ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡುವಾಗ ಒಂದು ಗಂಟೆ ಹಾಕಬೇಕು, ಲಾಸ್ಟ್ ಮುಗಿವಾಗೂ ಒಂದು ಗಂಟೆ ಹಾಕೋಬೇಕು, ಎಕ್ಸ್ಟ್ರಾ ನೂಲೆಲ್ಲ ಕಟ್ ಮಾಡ್ಕೊಳ್ವ. ಈಗ ನೋಡಿ ಬಾಕ್ಸ್ ಟೈಪಲ್ಲಿ ಬಂದಿದೆ, ನೋಡಿ ಇಲ್ಲಿ ಬಾಕ್ಸ್ ಟೈಪಲ್ಲಿ ಬಂದಿದೆ. ಈಗ ಮೇಲೆ ಭಾಗ ನಾವು ಈ ಥರ ಮಡ್ಚುಕೋಬೇಕು, ಮಡಚಿ ಹೊಲಿಬೇಕು. ನನಗೆ ಬಾರ್ಡ್ರ್ ಬಂದಿರೋದ್ರಿಂದ ಮಡಚಿ ಹೊಲಿಬೇಕು ಅಂತಿಲ್ಲ, ಆದರೂ ಈ 6.5 ಇಂಚಲ್ಲಿ ಸೈಡಲ್ಲಿ ಕಟ್ ಮಾಡ್ಕೊಂಡಿರೋದು ನೂಲೆದ್ದೇಳುತ್ತೆ, ಚೆನ್ನಾಗಿ ಕಾಣಲ್ಲ, ನೀಟಾಗಿ ಕಾಣಲ್ಲ. ಅದಕ್ಕೆ ಎಲ್ಲ ಸುತ್ತು ನಾನು ಈ ಥರ ಎರಡಾಗಿ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ. ಈಗ 1 ಇಂಚು ತುಂಬ ಈ ಬಟ್ಟೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಾಗಿ, ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಈ ಥರ ಆ ಕಡೆ ಈ ಕಡೆ ಮಡಚಿ ಮಧ್ಯದಲ್ಲಿ ಒಂದು ಈ ಥರ ದೊಡ್ಡದಾಗಿ ಮಡಚಬೇಕು. ನಾವು ಪ್ಯಾಂಟಿಗೆಲ್ಲ ಹಗ್ಗ ಹೊಲಿತೀವಲ್ವಾ, ಅದೇ ಥರ ಪ್ಯಾಂಟಿಗೆ ಲಂಗಕ್ಕೆಲ್ಲ ಹಗ್ಗ ಹೊಲಿಯುತ್ತಾರೆ ಈ ಥರ ಎರಡಾಗಿ ಉಳ್ಳಿ ಮಡಚಿ ದೊಡ್ಡದಾಗಿ ಒಂದು ಮಡಚಿ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ವ, ಈ ಥರ ಒಂದು ಹಗ್ಗ ಆಗಿ ಮಾಡ್ಕೊಳ್ವ. ಆ ಸೈಡಿಂದ ಈ ಸೈಡಿಂದ ಒಳಗೆ ಮಡ್ಚ್ಕೊಂಡು ಒಂದು ಮಧ್ಯದಲ್ಲಿ ಒಂದು ಮಡ್ಚ್ಕೋಬೇಕು. ಈ ಥರ ಸುತ್ತು ಹೊಲ್ದಿದ್ದೀನಿ, ಹೊಲ್ದು ಆ ಬಟ್ಟೆನ ನಾನು 6 ಇಂಚಲ್ಲಿ ಉದ್ದ ಉದ್ದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಆ ಹಗ್ಗನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, 6 ಇಂಚಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ವ, ಒಂದು ಫೋಲ್ಡ್ ಚಿಕ್ಕದಾಗಿ ಫೋಲ್ಡ್ ಮಾಡಿ ತಿರುಗಿಸಿ ಈ ಥರ ಮಡಗುವ. ಒಂದು ಸೈಡಲ್ಲಿ ಒಂದು 5 ಹಗ್ಗ, ಇನ್ನೊಂದು ಸೈಡಲ್ಲಿ ಒಂದು 5 ಹಗ್ಗ, ಹಾಗೆ 10 ಹಗ್ಗ ನಾವು ಇಡಿಸ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಮಾರ್ಕ್ ಮಾಡಿಕೊಂಡು ಆ ಸೈಡ್ ಈ ಸೈಡ್ ಒಂದೇ ಥರ ಬರೋ ಹಾಗೆ ಮಾರ್ಕ್ ಮಾಡಿಕೊಂಡು ಈ ಥರ ಹೊಲಿಬೇಕು. ನೋಡಿ ಹಗ್ಗ ಎಲ್ಲ ಹಗ್ಗ ಈ ಥರ ಗಂಟೆ ಹಾಕೋಬೇಕು, 2-3 ಸಲ ಈ ಥರ ಹೊಲಿಬೇಕು, ಆಗ ಸ್ಟ್ರಾಂಗಾಗಿ ನಿಲ್ಲುತ್ತೆ. ನೋಡಿ ಒಂದು ಹೊಲಿದು ತೋರಿಸಿದ್ದೀನಿ. ಇದೇ ಥರ ನಾವು ಒಂದು 5 ಹಗ್ಗ ಒಂದು ಸೈಡಲ್ಲಿ, ಒಂದು 5 ಹಗ್ಗ ಈ ಥರ ನಾವು ಅಳತೆ ಮಾಡಿಕೊಂಡು ಆ ಸೈಡಿಗೂ ಕೆಳಭಾಗಕ್ಕೂ ಈ ಥರ ಅಳತೆ ಮಾಡಿಕೊಳ್ಳುವ. ಮಧ್ಯದಿಂದ ಅಳತೆ ಮಾಡಿಕೊಂಡು ಅಲ್ಲಿಗೂ ಒಂದೊಂದು ಹಗ್ಗ ಈ ಥರ ಎರಡು ಸೈಡಿಗೂ ಮಾರ್ಕ್ ಮಾಡಿಕೊಂಡು ಎಲ್ಲ ಹಗ್ಗ ಹೀಗೆ ಹೊಲಿತಾ ಹೋಗಬೇಕು. ಒಂದು ಸೈಡಲ್ಲಿ ಒಂದು 5 ಹಗ್ಗ ಬರಬೇಕು, ಇಷ್ಟೇ ಇರೋದು. ಈಗ ನಾನೆಲ್ಲ ಹೊಲ್ದಿದ್ದೀನಿ, ನೋಡಿ ಎಲ್ಲ ಹಗ್ಗ ಹೀಗೆ ಹೊಲ್ದಿದ್ದೀನಿ. ಬಾಕ್ಸ್ ಟೈಪಲ್ಲಿ ನಮ್ಮ ಬೆಡ್ ಕವರ್ ಬಂದಿದೆ. ಈಗ ನೋಡಿ ನಾನು ಬೆಡ್ಡಿಗೆ ಹಾಕಿ ತೋರಿಸ್ತಿದ್ದೀನಿ, ಎಷ್ಟು ಚಂದ ಬಂದಿದೆ ನೋಡಿ. ಆಗ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನೋಡಿ ಬಾಕ್ಸ್ ಟೈಪಲ್ಲಿ ಸೈಡಲ್ಲೆಲ್ಲ ಬಂದಿದೆ, ಎಲ್ಲರೂ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ಎಲ್ಲ ನನಗೆ ತಿಳಿಸಿ.
ಆಗ ಇನ್ನೊಂದು ಸ್ಟಿಚಿಂಗ್ ವೀಡಿಯೋ ಹಾಕ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ. ನೋಡಿ ಇಲ್ಲಿ ಗಂಟು ಬರುತ್ತೆ, ಮೇಲ್ಭಾಗದಲ್ಲಿ ಗಂಟು ಬರುತ್ತೆ. ನಾನು ಎಷ್ಟು ಸೀಮ್ ಅಲವೆನ್ಸು ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂದಿದ್ದೀನೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಬಾಕ್ಸ್ ಟೈಪಲ್ಲಿ ಬಂದಿದೆ, ತುಂಬ ಚೆಂದ ಇದೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ, ಒಳ್ಳೆ ಸ್ಟಿಚಿಂಗ್ ವೀಡಿಯೋ ಹಾಕ್ತೀನಿ. ಇದಕ್ಕಿಂತ ಮುಂಚೆ ನಾನು ನೈಟಿ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕಿದ್ದೀನಿ, ನೋಡಿದವರು ಹೋಗಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ, ಬಾಯ್.